ವಿಡಿಯೋ ಸ್ಟಾರ್ಟ್ ಆಗೋಕೆ ಮುಂಚೆ ಒಂದು ಮಾತು, ಏನಪ್ಪ ಇವನು ಜೇಮ್ಸ್ ಅಂದ್ರೆ ಒಂದು ಎಮೋಷನ್ನು, ಅದರಲ್ಲೂ ಕಾಮಿಡಿ ಮಾಡಕ್ ಹೊರಟವನಲ್ಲ ಅಂತ ಅನ್ಕೊಂಬೇಡಿ. ನಾನು ಬಾಸ್ ದೊಡ್ಡ ಅಭಿಮಾನಿನೇ, ನಾನು ಬರೀ ಸ್ಪೂಫು ಡಬ್ಬು ಫನ್ನಿ ವಿಡಿಯೋ ಮಾಡೋದ್ರಿಂದ ನಾನು ಅದ್ರಲ್ಲಿ ಏನಾದ್ರು ಟ್ರಿಬ್ಯೂಟ್ ವಿಡಿಯೋ ಮಾಡ್ಬೇಕಂತ ಅನಿಸ್ತು. ಅದಕ್ಕೆ ವಿಡಿಯೋನ ರೆಸ್ಪೆಕ್ಟ್ ಇಂದ ಮಾಡಿದ್ದೀನಿ. ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇ ಜಡ್ಜ್ ಮಾಡಕ್ ಹೋಗ್ಬೇಡಿ, ಫುಲ್ ಎಂಡ್ ವರ್ಗೂ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಬಾಸ್ ಫ್ಯಾನ್ಗಳಿಗೆ ಇನ್ನೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೋ ಮಗ, ಜೇಮ್ಸ್ ಫಿಲಂಗೆ ನನ್ನು ಕರ್ಕೊಂಡು ಹೋಗೋ, ನಾನು ಬರ್ತೀನಿ. ಬರೀ ಫಿಲಂ ಅಲ್ಲ, ಜೇಮ್ಸ್ ಜಾತ್ರೆ ಅವತ್ತು. ಆ ಜಾತ್ರೆ ನೋಡ್ಬೇಕಂದ್ರೆ ನೀನ್ ಯಾವ್ದಾದ್ರು ಮಾತ್ರೆ ಹಾಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಜನಗಳು ನೋಡಿ ಆ ಕ್ರೌಡ್ ನೋಡಿ ಸುಸ್ತಾಗೋಯ್ತೀಯಾ. ಆಮೇಲೆ ಯಾರಾದ್ರೂ ನಿನ್ನ ತುಳ್ಗಿಳ್ದು ಬಿಟ್ರೆ ಇರೋದೇ ಒಬ್ನೇ ಅಪ್ಪ ನನ್ಗೆ. ನೀನ್ ಹೋಗೋದು ಬೇಡ ಹಂಗಾದ್ರೆ, ಯಾವ್ದಾದ್ರು ಜನಗಳು ಸಿಕ್ಕಿ ನಿನಗೇನಾದ್ರೂ ಆದ್ರೆ ಯಾವ್ದಾದ್ರು ಬೇರೆ ಹೀರೋ ಫಿಲಂ ರಿಲೀಸ್ ಆದಾಗ ಹೋಗಿವಂತೆ ಬಿಡು. ಏನು ಬೇರೆ ಹೀರೋನ, ಯಾವ ಹೀರೋ? ವರ್ಷಕ್ಕೆ 20 ಜನ ಹೀರೋ ಬರ್ತಾರೆ, 20 ಜನ ಹೀರೋ ಹೋಯ್ತಾರೆ. ನಮ್ಗೆ ಅಂತ ಇರೋ ಬೆಲೆ ಕಟ್ಟಕ್ಕಾಗದೆ ಇರೋ ನಮ್ ಬಾಸ್ ಅಂದ್ರೆ ಅದಪ್ಪು ಬಾಸು. ಬೇರೆ ಹೀರೋ ಇರೋ ಫಿಲಂ ಹೋಗ್ಬೇಕಾ? ಬೇರೆ ಹೀರೋ ಇರೋ ಫಿಲಂಗೆ 2 ನಿಮಿಷ ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಅಂತಾನು ನೋಡಲ್ಲ, ಮಕ ಮುದಿ ಕಿತ್ತಾಕ್ಬಿಡ್ತೀನಿ. ಅಣ್ಣ, ನೀವ್ಯಾವಾಗ ಅಣ್ಣ ಸೇರ್ಕೊಂಡ್ರ ಆರ್ಮಿಗೆ? ನಮ್ ಬಾಸ್ದು ಜೇಮ್ಸ್ ಮೂವಿ ನೋಡ್ದಾಗಿಂದ ನಾನು ಸೋಲ್ಜರ್ ಆಗ್ಬೇಕಂತ ಅನ್ಸ್ಬಿಟ್ಟೈತೆ. ದೇಶ ಕಾಯಕ್ ಆಗ್ಲಿಲ್ಲ ಅಂದ್ರು ಈ ಊರ್ ಕಾಯ್ಕೊಂಡಿರ್ತೀನಿ. ಸರಿ ಅಣ್ಣ. ಲವ್ ಶಿಶಿ ಆ ಟಾನಿಕ್ ಕೇಳ್ದಷ್ಟು ಕೊಡ್ತೀನಿ ಕಾಸು, ಮಜಾ ಮಾಡ್ಕೊಂಡು ಜಮಾಯಿಸು. ಬಟ್ಟೆ ಒಲಿದ್ರೆ ಕಾಣ್ಬೇಕು ಫುಲ್ಲು ಮಾಸು, ಈ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ರೆ ನೆನ್ಪಾಗ್ಬೇಕು ನಮ್ಮ ಅಪ್ಪು ಬಾಸು. ಹಂಗೆ ಹಂಗ್ ಒಲಿಬೇಕು ನೀನು ಬಟ್ಟೆನ. ಒಂಚೂರು ಏನಾದ್ರು ಅಳತೆ ಲೇರುಪೇರ್ ಆಯ್ತು ಅಂದ್ರೆ ನಿನ್ನ ಕುಯ್ದ್ಬಿಟ್ಟು ಹಂಗೆ ಹೊಲ್ದು ಬಿಡ್ತೀನಿ ನಾನೇನೆ. ಹುಡುಗರ್ಗೆ ಟ್ರೈನಿಂಗ್ ಕೊಡಕ್ ಹೋಗ್ಬೇಕು, ಬರ್ತೀನಿ. ಸರಿ ಅಣ್ಣ, ಆಯ್ತು, ಕರೆಕ್ಟ್ ಆಗಿ ಹೊಲ್ದಿರ್ತೀನಿ, ಬನ್ನಿ. ನಮ್ ಬಾಸ್ ಯಾರು? ಪವರ್ ಜಾಸ್ತಿನೇ ಐತೆ ನಮ್ಗೆ. ಚೆಕ್ ಮಾಡ್ಬೇಡ ನಮ್ ಮೀಟರ್. ಯಾರಪ್ಪ ನಮ್ನ ತಡೆಯೋರು? ನಮ್ ನೆದ್ರಾಕೊಂಡ್ರೆ ಅಲ್ಲೇ ನೀನು ಡಮ್ ಡಮಾರು. ಹೆಂಗೈತೆ ಡೈಲಾಕ್? ಸೂಪರ್ ಪವರ್ ಪವರ್ ತರ ಕೆಲಸ ಮಾಡ್ಬೇಕು ನಾವ್ ಇನ್ಮೇಲೆ, ಯಾಕಂದ್ರೆ ಇನ್ಮೇಲಿಂದ ನೀವು ಸೋಲ್ಜರ್ಸ್. ಆ ಸೋಲ್ಜರ್ಸ್ ಗಳು ದೇಶ ಕಾಯ್ತಾರೆ, ಆದ್ರೆ ನಾವು ಈ ಊರ್ನೇ ಕಾಯೋಣ, ಜನಗಳ್ನೇ ಕಾಯೋಣ. ಈ ಊರೇ ನಮ್ದು ಇನ್ಮೇಲೆ. ಹಂಗಾದ್ರೆ ನಮ್ದು ಫಸ್ಟ್ ಕೆಲಸ ಏನು ಕಪ್ಪೆ? ನನ್ ಮಗನ ಇಲ್ ಹೋದ್ರೆ ಚಂದ್ರಲೋಕದಲ್ಲಿ ಪಿಚ್ಚಾಗಿ ಮಂಗಳ ಗ್ರಹಕ್ಕೆ ಹೋಗಿ ಬಿದ್ದಿರ್ಬೇಕು. ನಾಳೆಯಿಂದ ನಮ್ ಡ್ರೆಸ್ ಕಲರ್ ಹಚ್ಚ ಹಸಿರು. ನನ್ ಮಕ್ಳ ಕರಿಬೇಡ್ರಿ ಇನ್ಮೇಲೆ ನನ್ನ ಹೆಸರು. ಕರೆದ್ರೆ ಮಿಸ್ ಇಲ್ಲ, ತಿನ್ನಿಸ್ತೀನಿ ನಿಮ್ಗೆ ಕೆಸರು. ಸರ್ ಸರ್ ಅಂತ ಕರ್ಕೊಂಡಿದ್ರೆ ಉಳಿತಾಯ್ ನಿಮ್ಗಳು ಉಸಿರು. ಸರ್ ಸರ್ ಅಂತ ಕರಿಬೇಕು. ನಮ್ಮನ್ನೆಲ್ಲಾರನ್ನು ದೇವರು ಕಾಪಾಡುತ್ತೆ ಸರ್. ಯಾರವನು ದೇವರವನು? ಹೋಯ್ ಬಾರ ಇಲ್ಲಿ ಬಗ್ಗ ಬಗ್ಗ, ಒಂದ್ ನಿಮಿಷ ತಲೆ ಕೆಡಿಸ್ಬೇಡ, ಬಗ್ಗ ಇಲ್ಲಿ. ಕರೆಯ ಇವಾಗ ನಿಮ್ ದೇವ್ರ ನಾ ಕಪ್ಪೆ ಹೊಡೆದ್ಬಿಟ್ಟನೆ, ಬಂದು ಕಾಪಾಡು ಅಂತ. ದೇವ್ರಂತೆ ದೇವ್ರು, ದೇವ್ರು ಅಂದ್ರೆ ಬೆವ್ರು ಇಳಿಸ್ಬಿಡ್ತೀನಿ ನನ್ ಮಕ್ಳ. ಆ ನಿಮ್ ದೇವ್ರಿಗೆ ಕೇಳಿಸಿಲ್ವೇನೋ ಈ ಜನರು ಕೂಗು. ಬೇಗ ಕರ್ಸ್ಕೊಂಡ್ಬಿಟ್ನಲ್ಲ ನಮ್ ಕರ್ನಾಟಕದ ಮಗು, ಈಗ್ಲೂ ಮನ್ಸು ಚುಸ್ತಾಯ್ತಲ್ಲೋ ನೆಚ್ಕೊಂಡಾಗೆಲ್ಲ ನಮ್ ಬಾಸ್ ಮಗು. ಮಕ್ಳ ಇನ್ಮೇಲೆ ಯಾರಾದ್ರು ದೇವ್ರು ದೇವ್ರು ಅಂದ್ರೆ ಕೈಗೊಂದ್ ತಟ್ಟೆ ಮತ್ತೆ ಒಂದ್ ಗಂಟೆ ಕೊಟ್ಬಿಡ್ತೀನಿ, ದೇವಸ್ಥಾನದಲ್ಲೇ ಇದ್ಬಿಡಿ ಪೂಜೆ ಮಾಡ್ಕೊಂಡಿ, ಟನಾಟಣ ಅಂತ ಗಂಟೆ ಹೊಡ್ಕೊಂಡಿ. ಇನ್ಮೇಲೆ ಯಾರಾದ್ರೂ ನಿಮ್ ಮನೆ ದೇವ್ರು ಯಾವ್ದು ಅಂದ್ರೆ ಏನಂತ ಹೇಳ್ಬೇಕು? ಇನ್ಮೇಲೆ ನಿಮ್ ಮನೆ ದೇವ್ರು ಯಾರು ಯಾರು ಅಂದ್ರೆ ಕೂಗಿ ಕೂಗಿ ಹೇಳ್ರಿ ನಮ್ ಬಾಸೆ ನಮ್ ದೇವ್ರು ಅಂತ. ಅಷ್ಟು ನಂಬ್ಲಿಲ್ಲ ಅಂದ್ರೆ ಅವ್ರನ್ನೆಲ್ಲ ಮನೆಗಳು ಕರ್ಕೊಂಡು ಹೋಗ್ರಿ. ಇವಾಗ ಎಲ್ಲಾರ ಮನೇಲೂ ಗಣೇಶನ್ ಫೋಟೋ ಇರ್ತೈತೆ ಇಲ್ವಾ ಗೊತ್ತಿಲ್ಲ, ಆದ್ರೆ ಬಾಸ್ ಫೋಟೋ ಇದ್ದೇ ಇರ್ತೈತೆ. ಸರಿ ಸರಿ, ಕ್ಲಾಸ್ ಅಟೆನ್ಷನ್, ಕ್ಲಾಸ್ ಡಿಸ್ಮಿಸ್. ಎಲ್ರು ಹೋಗ್ರಿ, ಸಾಕು ಇವತ್ತು ಟ್ರೈನಿಂಗ್ ಕೊಟ್ಟಿದ್ದು. ನಾಳೆ ಎಲ್ಲಾರು ಯೂನಿಫಾರ್ಮ್ ಹಾಕೊಂಡ್ ಬರ್ರಪ್ಪ, ನಾಳೆಯಿಂದ ನಾವು ಸೋಲ್ಜರ್ಸ್ ಗಳು. ಶಿಷ್ಯ ಹೊಡೆದೆ ಅಂತ ಬೇಜಾರಾಗ್ಬೇಡ, ನಿನ್ ಲೈಫ್ ಅಲ್ಲೂ ದೀಪಾವಳಿ ಅಂತ ಬಂದೇ ಬರ್ತೈತೆ. ಪಟಾಕಿ ಯಾರ್ದಾಗಿರ್ರಿ ಅಂಚೋ ನೀನಾಗಿರೋ. ನಮ್ ಬಾಸ್ ತರನೇ ಕಡಕ್ ಸೋಲ್ಜರ್ ತರ ರೆಡಿ ಆಗ್ಬೇಕು. ನಮ್ ಬಾಸ್ ನಮ್ ಮಿಸ್ಟರ್ ಪರ್ಫೆಕ್ಟ್, ಕಲಾ ಸಾರ್ವಭೌಮ, ನಾಟ್ಯ ಸಾರ್ವಭೌಮ, ಕನ್ನಡದ ರಾಜರತ್ನ, ಕನ್ನಡದ ಕೋಟ್ಯಾಧಿಪತಿ, ಸ್ಯಾಂಡಲ್ವುಡ್ ಮೈಕೆಲ್ ಜಾಕ್ಸನ್, ಸ್ಯಾಂಡಲ್ವುಡ್ ಡೈಮಂಡ್, ಟಿಆರ್ಪಿ ಕಿಂಗ್, ಸ್ಯಾಂಡಲ್ವುಡ್ ಪವರ್ ಹೌಸ್, ಸೌತ್ ಇಂಡಿಯನ್ ಆಕ್ಷನ್ ಕಿಂಗ್, ಸೌತ್ ಇಂಡಿಯನ್ ಡ್ಯಾನ್ಸ್ ಮಷೀನ್, ರಾಜರತ್ನ, ಕರ್ನಾಟಕ ರತ್ನ, ಪವರ್ ಸಟ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಕರೀತಾರೆ. ನಮ್ಮ ಆತ್ಮಗಳಿಗೆ ಪರಮಾತ್ಮ ಅವರು. ಆ ಪರಮಾತ್ಮ ಜೇಮ್ಸ್ ತರ ಅವತಾರ ಎತ್ತವ್ರೆ. ನಾವು ಅದೇ ತರ ರೆಡಿ ಆಗಿ ಜನಗಳಿಗೆ ಒಳ್ಳೇದ್ ಮಾಡೋಣ. ಈ ಊರ್ ಜನಗಳ್ದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ, ಇಳಿಸ್ಬೇಕು ಇಳಿಸ್ಬೇಕು, ಇಳಿಸೋಣ. ಓ ಮೊನ್ನೆ ಅಯ್ಯ ಏನಂದ, ಇಲ್ಲಿಗೆ ಬರೋ ಪೊಲೀಸರು ಕೆಲವರು ಪರ್ಚೇಸ್ ಆದ್ರು, ಇನ್ ಕೆಲವರು ಪಾರ್ಸಲ್ ಆದ್ರು ಅಂತಾನ. ಅವ್ಯಂಗಿ ಇವತ್ತೋಗ್ ತೋರಿಸ್ಬೇಕು ಪರ್ಚೇಸ್ ಆಗಿ ಪಾರ್ಸಲ್ ಆಗಕ್ಕೆ. ನಾವೇನ್ ಆರ್ಡಿನರಿ ಪರ್ಸನ್ಗಳಲ್ಲ, ಸೋಲ್ಜರ್ಸ್ ಅಂತ. ಅವರು ಕಣ್ಣಿರೋರು ಬರೀ ಮುಂದೆ ಮಾತ್ರ ನೋಡ್ತಾರೆ, ನಾವು ದಿಮಾಕಿರೋರು ದುನಿಯಾ ಪೂರ್ತಿ ನೋಡ್ತೀವಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲ, ಇದು ನಾನೇನಾ, ಇದು ನನಗ್ ನನ್ ಮೇಲೆ ದೃಷ್ಟಿ ಆಗ್ತೈತಲ್ಲ. ನೋಡ ನೋಡ, ರಾಜನ್ ಮುಖದಲ್ಲಿ ರಾಜನ್ ಕಡೆ ಹೆಂಗ್ ಇದ್ದು ಕಾಣ್ತಾ ಇದ್ ನೋಡ. ಟೈಮ್ ಆಯ್ತು, ಬೇಗ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಏ ಶಿಷ್ಯಂದಿರಾ, ಯಾರ್ಯಾರು ಬರ್ತಾರೋ ಎಲ್ಲಾರು ತಡ ಹಾಕ್ರಿ. ಯಾರ್ಯಾರು ಜೇಮ್ಸ್ ಮೂವಿ ನೋಡಿಲ್ಲ ಅಂತಾರೋ ಎಲ್ಲಾರ್ಗೂ ಫೈನ್ ಗಳು ಹಾಕ್ರಿ. ನನ್ ಮಕ್ಳ ಯಾರಾದ್ರು ಒಬ್ರು ನಂಗೆ ಬಿಟ್ರು ನಿಮಗ್ ನಾನ್ ಫೈನ್ ಹಾಕ್ತೀನಿ. ಓ ನೋಡ್ರೋ ನೋಡ್ರು, ಯಾರ ಒಳ್ಳೆ ಲವರ್ಸ್ ತರ ಬರ್ತಾರೋ. ನಿನ್ಸ ಶಿಷ್ಯ ಅಲ್ಲಾಕ, ಗಾಡಿ ಹಾಕೋ ಮುಂದೆ ಹಾಕೋ. ಲೋ ಮೈಸೂರ್ ಬಾಕು, ಅವ್ರ ಫಿಲಂ ನೋಡಿದ್ರ ಕೇಳೋ. ಜೇಮ್ಸ್ ಫಿಲಂ ನೋಡಿದ್ರಾ? ಇಲ್ಲಪ್ಪ, ಟಿಕೆಟ್ ತಗೊಂಡಿದೀನಿ, ನಾಳೆ ನೋಡ್ಬೇಕು ಫಿಲಂ. ನಾನು ನಿಮ್ ತರನೇ ಸೋಲ್ಜರ್ ಕಣಪ್ಪ. ಸರ್ ಇವರು ಸೋಲ್ಜರ್ ಅಂತೆ. ಏನೋ ಸೋಲ್ಜರ, ಒಂದ್ ಸಲ್ಯೂಟ್ ಹೊಡೆದಂಗೆ ಬಿಟ್ ಕಳ್ಸು. ಸರ್ ಬಿಟ್ ಕಳ್ಸ್ತೆ, ಇವತ್ ನಮ್ ಹುಡ್ಗಿಗ್ ನಾ ಪ್ರಪೋಸ್ ಮಾಡ್ಬೇಕು ಸರ್. ಒಂಚೂರು ಬೇಗ ಬಿಡ್ರಿ, ಹಂಗೆ ಹುಡ್ಗಿರ್ಗೆ ಏನ್ ಇಷ್ಟ ಆಗುತ್ತೆ ಸರ್? ಲೋ
ಹಲೋ ಮೈಸೂರ್ ಪಾಕು, ಎ ಸೆಕ್ಷನ್ ಅನಿತಾ, ಪಕ್ಕದ ಮನೆ ನಮಿತಾ, ಎದುರುಗಡೆ ಬಿಲ್ಡಿಂಗ್ ಅರ್ಪಿತಾ, ಆಲ್ ತರ ಇರೋ ಹರ್ಷಿತಾ, ಬೇಕರಿ ಹುಡುಗಿ ಸುನೀತಾ, ಹಳೆಡವ್ ಅಮೃತ, ಕೊನೆ ಬೀದಿ ಕವಿತಾ, ಪಕ್ಕದೂರು ಪ್ರಣೀತಾ, ಇವರೆಲ್ಲರೂ ಇಷ್ಟಪಡೋದು ಒಂದೇ, ನಮ್ಮ ಬಾಸ್ ಪುನೀತಾ. ಯಾರಿಗೆ ಇಷ್ಟ ಇಲ್ಲ ಹೇಳು ನಮ್ಮ ಬಾಸು? ನಮ್ಮ ಬಾಸ್ ಯಾವ್ದಾದ್ರು ಸಾಂಗ್ ಹೇಳ್ಬಿಟ್ಟು ಪ್ರಪೋಸ್ ಮಾಡು, ಒಪ್ಕೊಂಡಿಲ್ಲ ಅಂದ್ರೆ ಕೇಳು. ಸರಿ ಸರ್. ಏ ಹೋಲ್ಡ್ ಆನ್ ಹೋಲ್ಡ್ ಆನ್, ಏಯ್ ನಿಲ್ಸೋ ನಿಲ್ಸೋ, ನನ್ನ ಮಗನ ಹೇಳ್ತಿದ್ದೀನಿ ತಾನೆ, ನಿಲ್ಸೋ ನಿಲ್ಸೋ. ಏ ಯಾರೋ ಅವ್ನ ಡ್ರೈವರು, ಯಾಕೋ ಶಿಷ್ಯ, ಕೆಂಪು ಕಲರ್ ಕಾರ್ ಅನ್ಬಿಟ್ಟು ನೀನು ಕೆಂಪು ಕಲರ್ ರಕ್ತ ಮಾಡ್ಕೊಬೇಕಾ ಮೈಯೆಲ್ಲ? ನುಗ್ತಿದ್ಯಲ್ಲ ಅವಳೆ ದನ ತರ, ಬಾರ ಆಚೆಗ್ಲೇ. ನಾನ್ ಯಾಕೆ ಬರ್ಲಿ ಆಚೆ? ಬರಲ್ಲ ನಾನು. ಏನು ಬರಲ್ವಾ? ನನಗೆ ಅವಾಜ್ ಹಾಕ್ಯ, ತಗೋ ತಗೋ ಬಾ, ಇವಾಗ ಬಾ, ಇವಾಗ ಬಾ, ಬಾ ಬಾ. ಓಯ್ ಯಾರೋ ನೀನು, ನನ್ಗೆ ಯಾಕೆ ಹೊಡೆದೆ? ಇರಾ ಬಂದೆಲೆ, ಇರಾ ಬಂದೆ. ಓಯ್ ಯಾರಿಗೂ ಅವಾಜ್ ಆಗ್ತಾ ಇರೋದು? ನೋ ಬಿ ಪಿ, ಬಿ ಆಪಿ ಅಂತ ಬಿಂದಾಸ್ ಆಗಿದ್ರೆ ಲೈಫ್ ಅಲ್ಲಿ ಸುಮ್ನೆ ಬಿ ಪಿ ರೈಸ್ ಮಾಡಿ ಸೈಕ್ ಮಾಡ್ತಾವ್ನೆ. ಏನೋ ಸೋಲ್ಜರ್ಸ್ ಅಂದ್ರೆ ಭಯ ಇಲ್ವೇನೋ ನಿನ್ಗೆ? ಹಂಗೇನಿಲ್ಲ ಸರ್. ಹಂಗೆ ನಿಲ್ವಂತೆ, ಫೈನ್ ಕಟ್ಬಿಟ್ಟು ಹೋಗ, ಗಾಡಿ ತಗೊಂಡಿ. ಲೋ ಶಿಷ್ಯ, ಸ್ವಂಪ ಪುಡಿ ಡೋರ್ ನ ಒಳ್ಳೆ ರೊನಾಲ್ಡೋ ತರ ಕಿಕ್ ಮಾಡು. ಲೋ ಶಿಷ್ಯ, ನೆಕ್ಸ್ಟ್ ಸಲ ಏನಾದ್ರು ನೀನ್ ಹಿಂಗೆ ಮಾಡಿದ್ರೆ ಈ ಸಲ ಕಾರ್ ಕೆಂಪಾಗೈತೆ, ನೆಕ್ಸ್ಟ್ ಸಲ ನಿನ್ ತಲೆ ಬುಡ್ಡೆ ಕೆಂಪ್ ಮಾಡ ಕಳ್ಸೋದು. ಇವನಾರು ಕಾರ್ ನಿನ್ಸೂರೆ ಮೈ ಮೇಲೆ ಹಚ್ಚಕ್ ಬರ್ತಾನೆ. ಸರ್ ಸರ್, ಯಾರೋ ದೊಡ್ಡ ಮನುಷ್ಯ ಇರ್ಬೇಕು ಸರ್. ಹೌದಾ, ಅದೆಷ್ಟು ದೊಡ್ಡ ಮನುಷ್ಯ ಅಂತ ನೋಡೋಣ ಇರು. ಅಲ್ಲೆಲ್ಲ ಯಾರು ವೈಟ್ ಪಾರಿವಾಳ ಸರ್, ಆಚೆ ಬನ್ನಿ ಸರ್. ಲೋ ಸ್ವಂಪ ಪುಡಿ, ಅವನೇನ್ ಕೆಲಸ ಮಾಡೋದ್ ಕೇಳು. ನಾನ್ ಎಮ್ ಎಲ್ ಎ ಗಣಪ ಸರ್. ಎಮ್ ಎಲ್ ಎ ಅಂತ ಸರ್ ಅವನು? ಎಮ್ ಎಲ್ ಎ ಆಗ್ಬಿಟ್ಟೆ, ಎಮ್ ಎಮ್ ಎಸ್ ತನ ಸೋಲ್ಜರ್ ಆಗ ಕೇಳೋ. ಎಮ್ ಎಲ್ ಎ ನಾನು? ಸೋಲ್ಜರ್ ನಾನು. ಕಟ್ಟು ಕಟ್ಟು, ಫೈನ್ ಕಟ್ಟು. ನೀನ್ ಎಮ್ ಎಲ್ ಎ ಆದ್ರೆ ಒಂದಿಷ್ಟು ಹಳ್ಳಿಗಳನ್ನ ಆಳ್ತೀಯ, ಅದೇ ಸೋಲ್ಜರ್ ಆಗು, ಇಡೀ ಇಡೀ ದೇಶನೇ ಆಳ್ಬೋದು. ನನ್ ಮಕ್ಳು ನನ್ಗೆ ಉಪದೇಶ ಹೇಳ್ತಾರೆ, ಈ ನಿಂತ್ಕೊಳ್ಳೋ ನೀನು. ಅಮ್ಮ ಇಬ್ಬಡ ದಡಿಯೋ. ಎಮ್ ಎಲ್ ಎ, ನೀನ್ ಒಂದ್ಸಲ ಮಾಡಿರೋ ಅಟ್ಯಾಕ್ಗೆ ನಾವ್ 100 ಸಲ ಅಟ್ಯಾಕ್ ಮಾಡ್ತೀವಿ ನೋಡ್ತಾರು. ನಾವೇನಾದ್ರೂ ಅಟ್ಯಾಕ್ ಮಾಡಿದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್ಸ್. ಸರ್ ಇನ್ಮೇಲೆ ಯಾವ್ದೇ ದೊಡ್ಡ ಮನುಷ್ಯರು ಕಾರ್ನ ತಡ ಹಾಕ್ಬಾರ್ದು ಸರ್ ನಾವು. ಓ ಶಿಷ್ಯ, ನಾವ್ ಇವಾಗ ತಡ ಹಾಕ್ತಿರೋ ಗಾಡಿ ಮಾತ್ರ ದೊಡ್ಡದು, ಒಳಗಡೆ ಬಾಡಿಗಳೆಲ್ಲ ಚಿಕ್ಕವೇನೆ. ಡ್ರೈವರ್ ಸಾಹೇಬ್ರು ಬರ್ತಾವ್ರ ಇಲ್ಲ ಕೆಲಡಿಕೆ. ನಾನ್ ನೋಡ್ದೆ ಇರೋ ಸಾಹೇಬ್ರ, ತಗೊಳ್ಳಿ ಸರ್ ಮಾಮೂಲಿ. ಏನು ಮಾಮೂಲಿನ? ಮಾಮೂಲಿ ಕೂಡ ನಾನೇನ್ ಕೂಲಿವ್ನ? ಇಳಿಯೋ ಕೆಳಗಡಿಕೆ, ಗಾಡಿಲಿರೋ ಎಲ್ಲಾರನ್ನೂ ಇಳಿಸೋ ಕೆಳಗಡಿಕೆ. ಯಾಕೆ ಸರ್ ಇಳಿಸ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಇಲ್ಲೇ ಒಂದ್ ಮರದಲ್ಲಿ ಅಳಸಿನ ಬಿಟ್ಟೈತೆ, ಕಾಯಿ ಹಣ್ಣು ಅಂತ ಗೊತ್ತಾಯ್ತಲ್ಲ, ಮೂಸ್ ನೋಡ್ಬಿಟ್ಟು ಹೇಳಿ ಬಂದೆ ಬಾ. ಅಯ್ಯೋ ತುಂಬಾ ಬಿಸಿಲು ಇದೆಯಲ್ಲ ಇಲ್ಲಿ. ಮಟ್ ಮಟ್ ಮಧ್ಯಾಹ್ನದ ಬಿಸಿಲು ಬರ್ತೇನೆ, ಡೈನೋಸರ್ ಬರ್ತಾಯ್ತಾ? ಇಳಿರೋ ಬೇಗ ಬೇಗ ಎಲ್ಲಾರು. ಇಳಿತಿಲ್ವಾ? ಇರೋ, ಯಾಕ್ರೋ ಹಂಗಾಡ್ತಾ ಇದ್ದೀರಾ? ಪೊಲೀಸ್ ಅವ್ರ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ಮಕ್ಳ ತೋರಿಸಿದೆ ನಾನು ಯಾರು ಅಂತ. ಏಯ್ ಕೈ ತೋರ್ಸಿದ್ರೆ ಕೈ ಇರಲ್ಲ, ಜಾಸ್ತಿ ಮಾತಾಡಿದ್ರೆ ಗೋಮಾಳ ಇರಲ್ಲ, ಗುರಾಯಿಸಿದ್ರೆ ಕಣ್ಗಳು ಇರಲ್ಲ, ತಲೆ ಓಡಿಸಿದ್ರೆ ತಲೆನೇ ಇರಲ್ಲ, ಹಂಗೆ ಅವಾಜ್ ಏನಾದ್ರು ಹಾಕಿದ್ರೆ ಮಗನೇ ನೀನೇ ಇರಲ್ಲ, ಗಂಟು ಗಂಟು ಮುಂಟೆ ಕಟ್ಬಿಡ್ತೀನಿ. ಮತ್ತಿನ್ನೊಂದು, ನಾವು ಪೊಲೀಸ್ ಅವರಲ್ಲ, ಸೋಲ್ಜರ್ಸ್. ಸರ್ ಅವನ್ ಪರ್ಲು, ನಾನ್ ತಪ್ಪಾಯ್ತು ಅಂತ ಸಾರಿ ಕೇಳ್ತೀನಿ, ಬಿಟ್ಬಿಡಿ ಸರ್. ಏನ್ ನಿನ್ ಹೆಸರು? ಏನ್ ನಿನ್ ಹೆಸರು ಒಂದೆ? ಏಯ್ ಏನ್ ಆಟ ಆಡ್ತಾ ಇದ್ಯಾ? ನಿನ್ ಹೆಸರು ಕೇಳಿದ್ರೆ ಆಟ ಆಡಕ್ ಇದೇ ಪ್ಲೇ ಗ್ರೌಂಡ್ ಸರ್. ನನ್ನ ಹೆಸರೇ ಅಂತ ಸರ್. ಏನು ಅಂತನ? ಇದ್ಯಾವ ಹೆಸರು? ಅಪ್ಪ ಅಮ್ಮ ಹೆಸರು ಇಡೋದು ವಾಡಿಕೆ ಸರ್, ನಮಗ್ ನಾವೇ ಹೆಸರು ಮಾಡ್ಕೊಂಡ್ರೆ ಬೇಡಿಕೆ ಸರ್. ಅಲ್ಲ, ಇವ್ನಾರೋ ನಮ್ಮ ಹುಡುಗನೇ ಕಂಡ್ರು. ನಮ್ ಬಾಸ್ ಡೈಲಾಗ್ ಹೇಳೋನೆ, ಅವ್ನ ಮತ್ತೆ ಅವ್ರ ಫ್ಯಾಮಿಲಿ ಅವ್ನ ಮಾತ್ರ ಬಿಡ್ರು. ಯಾರ್ ಸರ್ ನಿಮ್ ಬಾಸು? ಎಲ್ಲವರೇ ಸರ್, ನಾನು ಅವ್ರ ಡೈಲಾಗ್ ಹೇಳ್ತೀನಿ, ಬಿಟ್ಬಿಡಿ ಸರ್. ನಮ್ ಬಾಸ್ ಹುಟ್ಟಿದ್ದು ಭಾಗ್ಯವಂತನಾಗಿ, ಬೆಳೆದಿದ್ದು ಅಪ್ಪು ಆಗಿ, ಹೋರಾಟ ಬಂದಾಗ ವೀರ ಕನ್ನಡಿಗನಾಗಿ, ಕಷ್ಟ ಅಂತ ಬಂದಾಗ ಕರ್ಣನಾಗಿ, ಎಲ್ಲಾರ ಹತ್ರನು ನಗು ನಗುತ್ತಾ ನಗುವಿನ ಒಡೆಯನಾಗಿ, ಇಂದಿಗೂ ಎಂದಿಗೂ ಎಂದೆಂದಿಗೂ ನಮ್ ಜೊತೆನೆ ಇರ್ತಾರ ಅವರು, ಪರಮಾತ್ಮನಾಗಿ. ಹೋಗ್ರಿ ಹೋಗ್ರಿ, ಜೇಮ್ಸ್ ಫಿಲಂ ರಿಲೀಸ್ ಆಯ್ತೈತೆ, ನೋಡೋಗ್ರಿ ಸರ್. ದುಡ್ಡಿಲ್ಲ ಸರ್. ಲೋ ಮೈಸೂರ್ ಪಾಕು, ಅವ್ರಿಗೆ ದುಡ್ಡಂತೆ ಕೊಟ್ಕೊಳ್ಸೋ. ಎಸ್ ಸರ್. ಲೇಷ್ಯ ದುಡ್ಡು ತಗೊಂಡು ಒಬ್ನೇ ಹೋಗ್ಬೇಡ ಜೇಮ್ಸ್ ಗೆ, ನಿಮ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗು. ಸರಿ ಸರ್, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಫಿಲಂಗೆ. ಫಿಲಂ ನಿನಗ್ ಬರೀ ಫಿಲಂ ಬಿಡು, ನಮ್ಗೆ ಹಬ್ಬ, ಊರಬ್ಬ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ, ಮಾರ್ನಮಿ ಹಬ್ಬ, ಗಣೇಶನ ಹಬ್ಬ, ಎಲ್ಲದಕ್ಕೂ ಮೇಲೆ ಹಬ್ಬ ನಮ್ಗೆ ಅವತ್ತು.